2 ಗಂಟೆ ಕರೆಕ್ಟ್ ಆಗಿ ನಾನು ಇಲ್ಲಿಗೆ ಬಂದೆ ನೋಡಿದೆ ಕುರ್ಚಿ ಖಾಲಿ ಆಯ್ತು ಭಗವಂತನ ಕಡೆ ನೋಡಿದೆ ಪರಮಾತ್ಮ ನೀನು ನಮಗೆ ಎಂದೂ ಕೈ ಬಿಟ್ಟಿಲ್ಲ ಇವತ್ತು ದೇವೇಗೌಡರು ಈ ಸಭೆಗೆ ಬಂದು ದೀಪ ಬೆಳಗ್ತಾರೆ ಅನು ಮಾಡು ಮೈದಾನ ಇವತ್ತು ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ಇಡಿ ಮೈದಾನ ಇವತ್ತಿನ ದಿವಸ ತುಂಬಿದೆ ಕರ್ನಾಟಕದಿಂದ ಯಾರು ಜನ ನಾವು ಕಳಿಸಿಲ್ಲ ಒಂದೊಂದು ಜಿಲ್ಲೆಯಿಂದ ಬರೀ 25-30 ಜನ ಬಂದವರೆ ಬಾಕಿ ಬಂದವರೆಲ್ಲ ಬೆಂಗಳೂರು ಸಿಟಿಯಲ್ಲಿ ಇರತಕ್ಕಂತವರು ಇವತ್ತಿನ ದಿವಸ ಮುಂದೆ ಡಿಸೆಂಬರ್ಗೆ ಅಥವಾ ಜನವರಿಗೆ ಯಾವ ಮೈದಾನದಲ್ಲಿ ಸಭೆ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಊರು ಹೊರಗೆ ಇಟ್ರು ಮೈದಾನ ಸಾಕಾಗ್ತಾ ಇಲ್ಲ ಬೆಂಗಳೂರು ಸಿಟಿಯಾಗಿ ಇಟ್ರು ಮೈದಾನ ಸಾಕಾಗ್ತಾ ಇಲ್ಲ ಜನವರಿ ತಿಂಗಳಲ್ಲಿ ಒಂದು ದೊಡ್ಡ ಸಭೆಯನ್ನ ಮತ್ತೆ ಪುನಃ ನಾವು ಮಾಡ್ತೇವೆ ಅನ್ನಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೇನೆ ನಾನು ಗೊಬ್ಬರ ಇಲ್ಲದೆ ರೈತರು ಒದ್ದಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಯಲ್ಲಿ 4 ಚೀಲ ಗೊಬ್ಬರ ಕೇಳಿದ್ರೆ 1 ಚೀಲ ಗೊಬ್ಬರ ಸಿಗ್ತಾ ಇಲ್ಲ ಗೊಬ್ಬರ ಬ್ಲಾಕ್ ಮಾರ್ಕೆಟ್ ಆಗ್ತಾ ಇದೆ ಬಸವರಾಜ ಬೊಮ್ಮಾಯಿ ಅವರೇ ಇನ್ನೊಂದು ವಾರದಲ್ಲಿ ರೈತರಿಗೆ ನೀವು ಗೊಬ್ಬರ ಕೊಡದೇ ಇದ್ರೆ ಪ್ರತಿ ಜಿಲ್ಲಾ ಕಚೇರಿ ಎದುರುಗಡೆ ಜನತಾದಳದ ಕಾರ್ಯಕರ್ತರು ಹೋರಾಟವನ್ನು ಪ್ರಾರಂಭ ಮಾಡುತ್ತಾರೆ ಅನ್ನಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಾರ್ಪೊರೇಷನ್ ಚುನಾವಣೆ ಆದಷ್ಟು ಬೇಗ ನಡೆಸಿ ನಾವು ತಯಾರಾಗಿದ್ದೇವೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಕೆಂಪೇಗೌಡರ ಬಲದಿಂದ ಭಕ್ತಮಂಡಾರಿ ಬಸವಣ್ಣವರ ಸಂಕಲ್ಪ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಮತ್ತೆ ಪುನಃ ಕಂಕಣ ಕಟ್ಟಿದ್ದೇವೆ ಅನ್ನಕಂತ ಮಾತನ್ನು ಹೇಳಿ ಸಮಯಾವಕಾಶ ಹೆಚ್ಚಾಗಿದೆ ಜಾಸ್ತಿ ನಾನು ಮಾತಾಡಲ್ಲ ದಯವಿಟ್ಟು ದೊಡ್ಡವರು ಆಶೀರ್ವಾದ ಮಾತ್ರ ಮಾಡ್ತಾರೆ ಎರಡು ಮಾತನ್ನ ಸನ್ಮಾನ್ಯ ಶ್ರೀ ದೇವೇಗೌಡರು ನಂತರ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ನಿಮಗೆ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ ಯಾರು ಎದ್ದು ಹೋಗಬಾರದು ದಯವಿಟ್ಟು ಕೂತ್ಕೊಂಡು ನಮ್ಮ ನಾಯಕರನ್ನ ಭಾಷಣ ಕೇಳಿ ನಿಮ್ಮ ಸಹಕಾರ ನಮಗಿರಲಿ ಇವನಾರವ ಎನಿಸಿದರಯ್ಯ ಇವನಮ್ಮವ ಎನಿಸಯ್ಯ ಇವತ್ತು ನಿಮ್ಮ ಮನೆಯ ಮಗನಂತೆ ನಮ್ಮನ್ನ ನಮ್ಮ ಪಕ್ಷವನ್ನ ಎಲ್ಲ ಮಹಾಜನತೆ ಕಾಪಾಡಬೇಕು ಅಂತ ಹೇಳಿ ಎಲ್ಲ ಹಿರಿಯರ ಪಾದಕ್ಕೆ ನಮಸ್ಕರಿಸಿ ತಮ್ಮ ಅಪ್ಪಣೆ ಪಡಿತೇನೆ ಜೈ ಹಿಂದ್ ಜೈ ಕರ್ನಾಟಕ